ईदगा मैदान दिन गणेशोत्सव न्यायालय अनुमति कोट्टिदे सहजवागि एल्लरू कूड गणेश मूर्तियन्न इट्टुकोंडु संभ्रम पड़ता इद्दारे ई बग्गे मत्तष्टु माहिति नन्न कोलीग सुनील अवरिंद पड़कोळ्ळोण सुनील ईग ई प्रकरण न्यायालयद मेट्टिलेरित्तु एरडू कडेयवर वाद प्रतिवाद एनागित्तु मत्तु इवत्तु आदेश कोडबेकाद्रे कोर्ट्न अभिप्राय एनु अरविंद एल्लरू निरीक्षे अंतये पालिकेय सुप्रीम जागक्के अंत एल्लरिगू गोत्तित्तु आदरे एल्लो ओंदु कडे अंजुमान इस्लाम समीक्षे तंदु ओंदु पालिरलि अन्नो निट्टिनल्लि ओंदु एनु टरावन्न पास माडित्तु पालिके अदक्के तडेयाज्ञेयन्न कोरित्तु आदरे स्पष्टवागि इवत्तु कोर्ट तीर्पन्न नीडिदे आ ओंदु जागद मेलेये ओंदु पालिकेगे सकल अधिकार इदे ईगागले टराव पास माडिदारे मूरु दिनगळ काल एनु गणते प्रतिष्ठापनेगे अदु मुंदुवरियुत्ते नावु यावुदे रीतियागि तडेयाज्ञे कोडक्के बरोदिल्ल अन्नो ನಿಟ್ಟಿನಲ್ಲಿ ಅಂಜುಮಾನಿ ಇಸ್ಲಾಂ ಸಲ್ಲಿಸಿದಂತ ಚರ್ಚೆ ಅರ್ಜಿಯನ್ನು ಈಗ ತಿರಸ್ಕಾರ ಮಾಡಿರುವಂಥದ್ದು ಈ ಬೆನ್ನಲ್ಲೇ ಒಂದೊಂದು ಸ್ಪಷ್ಟವಾಗಿರುವಂಥದ್ದು ಈ ಒಂದು ಮೂರು ದಿನಗಳ ಕಾಲ ಗಣಪತಿಗೆ ಅನುಮತಿ ಸಿಕ್ಕಿದೆ ಈ ಬೆನ್ನಲ್ಲೇ ಅಹೋರಾತ್ರಿ ಧರಣಿಗೆ ಮುಂದಾಗಿತ್ತು ಬಿಜೆಪಿ ಎಲ್ಲೋ ಒಂದು ಕಡೆ ಜಯ ಸಿಕ್ಕಂತಾಗಿರುವಂಥದ್ದು ಹೀಗಾಗಿ ಗಣಪತಿಯ ಮೂರ್ತಿಯನ್ನು ಏನು ಇಟ್ಟು ಪ್ರತಿಭಟನೆ ಮಾಡಿದ್ದು ಅದೇ ಮೂರ್ತಿಯ ಜೊತೆ ಈಗ ಖುಷಿಯನ್ನು ವ್ಯಕ್ತಪಡಿಸ್ತಿದ್ದಾರೆ ಪಟಾಕಿ ಸಿಡಿಸಿ ಸಂಭ್ರಮವನ್ನು ವ್ಯಕ್ತಪಡಿಸಿರುವಂಥದ್ದು ಶಾಸಕ ಅರವಿಂದ ಬೆಲ್ಲದವರು ಇರ್ಬೋದು ಮಹೇಶ್ ಶಂಕರ್ ಇರ್ಬೋದು ಹಾಗೂ ಪಾಲಿಕೆಯ ಸರ್ವ ಸದಸ್ಯರು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ಸೊ ಹೀಗಾಗಿ ಸಹಜವಾಗಿಯೇ ಖುಷಿ ಎಲ್ಲರಲ್ಲಿ ಮನೆ ಮಾಡಿರುವಂಥದ್ದು ಇದು ಪ್ರತಿಭಟನೆಯ ಒಂದು ರೂಪುರೇಷೆಯನ್ನು ರೂಪಿಸಿದಂಥ ಮಹೇಶ್ ಶಂಕರ್ ನಮ್ಮ ಜೊತೆ ಇದ್ದಾರೆ ಅವ್ರನ್ನ ಮತ್ತಷ್ಟು ಹೋಗೋಣ ಸರ್ ಈ ಹುಬ್ಬಳ್ಳಿ ಕಿತ್ತೂರು ರಾಣಿ ಚೆನ್ನಮ್ಮ ಮೈದಾನ ಹುಬ್ಬಳ್ಳಿ ಸರ್ ಪಾಲಿಕೆ ಆಸ್ತಿ ಅನ್ನುವಂಥದ್ದನ್ನು ಭಾಳ ಕ್ಲಿಯರಾಗಿ ಹೇಳಿದ್ದಾರೆ ಇದು ಒಂದು ಸಲ ಅಲ್ಲ ಅನೇಕ ಸಲರನ್ನು ಕೂಡ ಇದರ ಸ್ಪಷ್ಟೀಕರಣವನ್ನು ಆಗಿದೆ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಆಗಿದೆ ಹೈಕೋರ್ಟ್ನಲ್ಲಿ ಕೂಡ ಆಗಿದೆ ಕಳೆದ ಸಲ ಅಂಜುಮನ್ ಸಂಸ್ಥೆಯವರು ಹೋಗಿ ಇದಕ್ಕೆ ವಿನಾಕಾರಣ ಇದಕ್ಕೆ ತಡೆಗಟ್ಟತಕ್ಕಂಥ ಪ್ರಯತ್ನವನ್ನು ಅವತ್ತು ಮಾಡಿದರು ಆದರೆ ಅದರಲ್ಲಿ ವಿಫಲ ಆದಮೇಲೆ ಇವತ್ತು ಕೂಡ ಮತ್ತೊಮ್ಮೆ ಅದರಲ್ಲಿ ಕಾಲನ್ನು ಎಳಿತಕ್ಕಂಥ ಕೆಲಸಕ್ಕೆ ಅಂಜುಮನ್ ಸಂಸ್ಥೆ ಆಗಿದೆ ಇವತ್ತು ನೋಡಿ ಇಲ್ಲಿಯೂ ಕೂಡ ಸಾಕಷ್ಟು ಖುಷಿಯ ವ್ಯಕ್ತವಾಗ್ತಿರುವಂಥದ್ದು ಪಾಲಿಕೆಯ ಎಲ್ಲೆಲ್ಲೂ ಕೂಡ ಇದೇ ರೀತಿಯಾಗಿ ಸಂಭ್ರಮಣೆ ಮಾಡ್ತೀವಿ ನೋಡ್ಬೋದು ಬೆಳೆಯ ಗಣಪತಿಯ ಒಂದು ಖುಷಿಯಿಂದ ವ್ಯಕ್ತವನ್ನು ಪಡಿಸ್ತಾ ಇರುವಂಥದ್ದು ಇನ್ನು ಶಾಸಕ ಅರವಿಂದ ಬೆಲ್ಲದವರು ಕೂಡ ನಮ್ಮ ಜೊತೆ ಇದ್ದಾರೆ ಅವ್ರನ್ನ ಮಾತಾಡಿಸ್ಬಿಡ್ತೀನಿ ಸರ್ ಓಕೆ ಓಕೆ ಸರ್ ಹೋರಾಟಕ್ಕೆ ತಂದ ಜಯ ಮೊದಲಿಗೆ ತಮ್ಮ ರಿಯಾಕ್ಷನ್ ಇದು ಇವತ್ತು ಈ ಜಯ ಸಿಕ್ಕಿದ್ದು ಸಮಸ್ತ ಹಿಂದೂಗಳ ಭಾವನೆಗೆ ಕರ್ನಾಟಕದ ಜನತೆಯ ಭಾವನೆಗೆ ಸಿಕ್ಕಂತ ಗಣಪತಿ ಭಕ್ತರ ಭಾವನೆಗೆ ಸಿಕ್ಕಂತ ಜಯ ಆಗಿದೆ ಎಲ್ಲರ ಓಟನ್ನು ತೆಗೆದುಕೊಂಡು ಆರಿಸಿ ಬಂದಂತ ಸಿದ್ದರಾಮಯ್ಯನವರ ಸರ್ಕಾರ ಇವತ್ತು ತಾವು ಕೇವಲ ಒಂದೇ ಒಂದು ಸಮಾಜದ ಪ್ರತಿನಿಧಿ ಅನ್ನೋ ಟೈಪ್ ಅವರು ಬಿಹೇವ್ ಮಾಡ್ತಾ ಇದ್ದಾರೆ ಇದು ಹೋ ಸರ್ತೇನೆ ಕೋರ್ಟು ಅತ್ಯಂತ ಸ್ಪಷ್ಟವಾಗಿ ಆದೇಶ ನೀಡಿತ್ತು ಇದರಲ್ಲಿ ಎಲ್ಲರೂ ಕೂಡಿ ಇಲ್ಲಿ ಗಣಪತಿ ಉತ್ಸವನ ಮಾಡೋಕೆ ಯಾವುದೇ ರೀತಿಯ ತೊಂದರೆ ಇಲ್ಲ ಅಂಥೇಳಿ ಅದೇ ರೀತಿ ಗಣಪತಿ ಉತ್ಸವ ರಾಣಿ ಚೆನ್ನಮ್ಮ ಮೈದಾನದಲ್ಲಿ ಹೋದ ವರ್ಷ ಕೂಡ ಆಗಿತ್ತು ಈ ವರ್ಷ ಕಾರ್ಪೊರೇಷನ್ನ ಜನರಲ್ ಬಾಡಿ ಸರ್ವ ಸದಸ್ಯರು ಕೂಡಿ ಐದು ವರ್ಷಗಳ ಕಾಲ ವರ್ಷಾನು ಮೂರು ದಿನದಂತ ಅಲ್ಲಿ ಗಣಪತಿ ಉತ್ಸವವನ್ನು ಮಾಡಬಹುದು ಶಾಂತಿಯಿಂದ ವಿಜೃಂಭಣೆಯಿಂದ ಅಂತೇಳಿ ಪರ್ಮಿಷನ್ ಕೊಟ್ಟಿತ್ತು ಅದರ ವಿರುದ್ಧವಾಗಿ ಅಂಜುಮನ್ ಸಂಸ್ಥೆಯವರು ಕೋರ್ಟಿಗೆ ಹೋಗಿದ್ದರು ಎಲ್ಲ ವಾದ ವಿವಾದಗಳನ್ನು ಕೇಳಿದ ಮೇಲೆ ಕೋರ್ಟು ಅತ್ಯಂತ ಸ್ಪಷ್ಟವಾಗಿ ಅಂಜುಮನ್ ಸಂಸ್ಥೆಗೆ ಯಾವುದೇ ರೀತಿಯನ್ನು ಸ್ಟೇಯನ್ನು ಕೊಡೋಕೆ ನಿರಾಕರಿಸುತ್ತೆ ಹಾಗಾಗಿ ಇವತ್ತು ಕಾರ್ಪೊರೇಷನ್ ಏನು ಡಿಸಿಷನ್ ತೆಗೆದುಕೊಂಡೈತಿ ಆ ಡಿಸಿಷನ್ ಸರಿ ಅಂತ ಅಪೋಲ್ಡ್ ಆಗೈತೆ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಸಿದ್ದರಾಮಯ್ಯನವರಿಗೆ ಹಿಂದೂಗಳ ಭಾವನೆಗಳನ್ನು ಮತ್ತಷ್ಟು ಗಾಸಿ ಮಾಡೋವಂಥದ್ದು ಯಾವುದೇ ರೀತಿಯ ಕಾರಣಗಳು ಉಳಿದಿಲ್ಲ ಈಗ ಅವರು ಅನಿವಾರ್ಯವಾಗಿ ಅವ್ರು ಪರ್ಮಿಷನ್ ಕೊಡಬೇಕಾಗೈತೆ ಅವ್ರು ಪರ್ಮಿಷನ್ ಕೊಡ್ತಾರೆ ಅನ್ನೋಂಥ ನಂಬಿಕೆ ನಮಗೆ ಐತೆ ಸ್ಪಷ್ಟವಾಗಿ ಇದು ಪಾಲಿಕೆ ಆಸ್ತಿ ಇದಕ್ಕೆ ಅಧಿಕಾರ ಪಾಲಿಕೆ ಇದ್ರೂ ಕೂಡ ಎಲ್ಲೋ ಒಂದು ಕಡೆ ವಿವಾದವನ್ನು ಸೃಷ್ಟಿ ಮಾಡಿಸೋಕ್ಕೆ ಪ್ರಯತ್ನ ಪಡೋದು ಆಗಲಿಲ್ಲ ಅಂತ ಅನ್ಸುತ್ತೆ ಸಮಾಜದಲ್ಲಿ ದ್ವಂದ್ವವನ್ನು ಕ್ರಿಯೇಟ್ ಮಾಡಿ ಅನಾವಶ್ಯಕವಾಗಿ ಹಿಂದೂ ಮತ್ತು ಮುಸ್ಲಿಂ ಬಾಂಧವರಲ್ಲಿ ಏನು ಸೌಹಾರ್ದ ಐತಿ ಅದನ್ನು ಕಡಿದುವಂಥ ಕೆಲಸ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯವ್ರ ಸರ್ಕಾರ ಮಾಡೋವಂಥ ಪ್ರಯತ್ನ ಮಾಡ್ತು ಅದಕ್ಕೆ ಕೋರ್ಟ್ ಒಂದು ಸ್ಟಾಪನ್ನು ಹಾಕೈತಿ ಹಾಗಾಗಿ ಈಗ ಅವ್ರೇನು ಡಿಸ್ಟರ್ಬ್ ಮಾಡ್ಬೇಕನ್ನು ಮಾಡಿದ್ರೆ ಆಗೋದಿಲ್ಲ ಈಗ ಶಾಂತಯುತವಾಗಿ ಇಲ್ಲಿ ಗಣಪತಿ ಮಾಡೋಕೆ ಕಾರ್ಪೊರೇಷನ್ನ ಪರ್ಮಿಷನ್ ಸಿಗ್ತೈತೆ ಎಸ್ ಇದೊಂದು ಅರವಿಂದ ಬೆಲ್ಲದವರ ಮಾತುಗಳಾದರೆ ಇನ್ನು ಹಿಂದೂ ಪರ ಸಂಘಟನೆಗೂ ಕೂಡ ಈ ಒಂದು ಪ್ರತಿಭಟನೆಗೆ ಕೈ ಜೋಡಿಸಿದ್ವು ಸ್ವತಃ ಪ್ರಮೋದ್ ಮತ್ತಲಕರವರು ಕೂಡ ಇಂದು ಬೆಳಗ್ಗೆಯಿಂದ ಪ್ರತಿಭಟನೆಗೆ ಮುಂದಾಗಿದ್ದರು ಅವರಿಗೂ ಕೂಡ ಈಗ ಸಾಕಷ್ಟು ಸಂತೋಷ ವ್ಯಕ್ತವಾಗಿರುವುದು ಯಾಕಂದರೆ ಈ ಒಂದು ಗಣೇಶನ ಹಬ್ಬದಲ್ಲಿ ಹಿಂದೂ ಸಂಘಟನೆಗಳ ಒಂದು ಪಾತ್ರ ಕೂಡ ಸಾಕಷ್ಟು ಇತ್ತು ಇನ್ನು ಗಂಗಾಧರ್ ಕುಲಕರ್ಣಿ ಅವರು ನಮ್ಮ ಜೊತೆ ಇದ್ದಾರೆ ಸರ್ ಮೊದಲಿಗೆ ತಮ್ಮ ರಿಯಾಕ್ಷನ್ ಏನು ತಮ್ಮ ಹೋರಾಟಕ್ಕೆ ಜಯ ಸಿಕ್ಕಿದೆ ಗಣೇಶ ಈ ಬಾರಿ ಪ್ರತಿಷ್ಠಾಪನೆ ಆಗ್ತಾನೆ
ಖಂಡಿತವಾಗಿಯೂ ಸಂತೋಷ ಆಗಿದೆ. ಒಂದು ಈ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ಅಭಿನಂದನೆ ಹೇಳಬೇಕಂತ ಮಾಡಿದ್ದೀನಿ. ಇವರು ಇವತ್ತು ಹಿಂದೂ ಸಮಾಜವನ್ನು ಜಾಗೃತಿ ಮಾಡಲಿಕ್ಕೆ ಸಿದ್ದರಾಮಯ್ಯನವರು ಅವಕಾಶ ಮಾಡಿಕೊಟ್ಟಿದ್ದಾರೆ, ಅವರಿಗೆ ಧನ್ಯವಾದ ಹೇಳ್ತಾ ಇದ್ದೀನಿ. ನೀವು ಹಿಂಗೆ ಹಿಂದೂ ಸಮಾಜ ವಿರೋಧ ಮಾಡ್ತಾ ಹೋಗಿ ಹಿಂದೂ ಸಮಾಜ ಇದ್ರ 10 ಪಟ್ಟು ಪುಡಿದೆದ್ದು ನಿಮ್ಮ ಕಾಂಗ್ರೆಸ್ಸಿನ ಗೋರಿ ತೋಡುತ್ತೆ. ಈ ರೀತಿ ಹಿಂದೂ ಆಚರಣೆಗಳನ್ನು ನೀವು ವಿರೋಧ ಮಾಡೋದ್ರಿಂದ ಇವತ್ತು ಕಾಂಗ್ರೆಸ್ ಸರ್ವನಾಶ ಆಗ್ತಾ ಇದ್ರು ಅಂತ ಎಚ್ಚರಿಕೆ ಈಗಾಗಲೇ ಸಿಕ್ಕಿದ್ರೂ ಸಹ ಕಾಂಗ್ರೆಸ್ ಇದನ್ನು ಮಾಡ್ತಾ ಇಲ್ಲ. ಇನ್ನು MIM SDPI MIM ನಿಮಗೆ ನಾಚಿಕೆ ಮಾನ ಮರ್ಯಾದೆ ಇದೆಯಾ? ನಿಮಗೆ ಲಜ್ಜೆಗೇಡಿಗಳಿದ್ದೀರಿ ನೀವು. ನೀವು ಹೈಕೋರ್ಟು ಸುಪ್ರೀಂ ಕೋರ್ಟಿನ ಆದೇಶಗಳನ್ನು ಧಿಕ್ಕರಿಸಿ ಇವತ್ತು ಹಿಂದೂ ಸಮಾಜಕ್ಕೆ ವಿರೋಧ ಮಾಡ್ತಾ ಇದ್ದೀರಿ. ಈ ದೇಶದೊಳಗೆ ಇರಬೇಕಾಗಿದೆ ನಿಮಗೆ, ಈ ದೇಶದೊಳಗಿದ್ದು ಜೀವನ ಮಾಡಬೇಕಾಗಿದೆ. ಹಿಂದೂಗಳನ್ನೇನಾದರೂ ವಿರೋಧ ಹಾಕ್ಕೊಂಡ್ರೆ SDPI MIM ಮತ್ತು ಅಂಜುಮನ್ ಇಸ್ಲಾಂದವ್ರು ಹೇಳ್ತಾ ಇದ್ದೀನಿ, ನಾಳೆ ರಸ್ತೆಯಲ್ಲಿ ಹಿಂದೂಗಳು ಓಡಾಡ್ಲಿಕ್ಕೆ ಬಿಡ್ಲಿಕ್ಕಿಲ್ಲ. ಈ ರೀತಿ ಗಣಪತಿ ಹಬ್ಬಕ್ಕೆ ಹಿಂದೂಗಳ ಹಬ್ಬಕ್ಕೆ ವಿರೋಧ ಮಾಡ್ತಾ ಇದ್ರೆ ನಿಮ್ದು ಅಂಜುಮನದಲ್ಲ, ಅದು ನಿಮ್ಮ SDPI ಅದಲ್ಲ, ಅದು MIM ಗ್ರೌಂಡ್ ಅಲ್ಲ, ಅದು ಈ ದೇಶದ ಸಂವಿಧಾನಬದ್ಧವಾಗಿದ್ದಂತಹ ಸುಪ್ರೀಂ ಕೋರ್ಟ್ ಆದೇಶ ಪಡೆದಂತಹದ್ದಿದೆ, ಅದಕ್ಕೆ ವಿರೋಧ ಮಾಡ್ತೀರಿ. ನಿಮ್ಮನ್ನ ನಿಮ್ಮನ್ನು ಮುಂದಿನ ದಿವಸದಲ್ಲಿ ಭಾಳ ಎಚ್ಚರಿಕೆಯಿಂದ ಇರಬೇಕು ನೀವು ಅನ್ನೋಂಥ ಎಚ್ಚರಿಕೆಯನ್ನು ಕೊಡ್ತೀರಿ. ತಾವು ಒಂದು ಮಾತು ಹೇಳಿದ್ರಿ, ನಮಗೇನಾದರೂ ಅಡ್ಡಿಪಡಿಸಿದ್ರೆ ನಾವು ಕೂಡ ನಮಾಜಿಗೆ ಅಡ್ಡಿಪಡಿಸ್ತೀವಿ ಅಂತ. ಈ ಒಂದು ಪಾಲಿಕೆ ಆಸ್ತಿ ಆಗಿದ್ದರೂ ಸಹ ಅಂಜುಮನ್ ಇಸ್ಲಾಂ ಸಂಸ್ಥೆ ತನ್ನ ಒಂದು ವಾದವನ್ನು ಮಂಡಿಸಿತ್ತು. ತಾವು ಕೂಡ ಎಲ್ಲೊಂದು ಕಡೆ ನಮಾಜಿಗೆ ಇಟ್ಟಿನೊಂದು ಕಾನೂನು ಮೆಟ್ಟಲು ಹೇಳ್ತೀರಿ ಸರ್. ಈಗ ಅದರಾಗಲೇ ಈಗಾಗಲೇ ಒಂದಂತೂ ಸ್ಪಷ್ಟ ಆಗಿದೆ, ಅವರು ಪ್ರತಿ ಸರಿ ನಿಂದೆ ಮಾಡೋರು ಅವರು. ಅದಕ್ಕೆ ಇದಕ್ಕೂ ಒಂದು ಇತಿಶ್ರೀ ಹಾಡಲೇಬೇಕಾಗಿದೆ. ಎರಡು ಸರಿಗೆ ಅವರು ನಮಾಜಿಗೆ ಅವಕಾಶ ಕೊಟ್ಟಿದ್ದೇ ತಪ್ಪನ್ನೋ ಲೆವೆಲ್ಗೆ ಹೋಗ್ತಾ ಇದೆ. ಹೀಗಾಗಿ ಮುಂದಿನ ದಿವಸದೊಳಗೆ ಅದನ್ನು ನಾವು ಕೋರ್ಟ್ನೊಳಗೆ ಯೋಚನೆಯನ್ನು ಮಾಡ್ತೀವಿ ಅನ್ನೋಂಥದ್ದು ಹೇಳ್ತಾರೆ. ಇನ್ನು ಪ್ರಮೋದ್ ಮತ್ತಲಿಕ್ ಅವರು ನಮ್ಮ ಜೊತೆ ಇರುವಂಥದ್ದು, ಅವರು ಕೂಡ ಸಾಕಷ್ಟು ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ. ಸರ್ ಸರ್ ಕಂಗ್ರಾಚುಲೇಷನ್, ಸಂಭ್ರಮಿಸ್ತಾ ಇದ್ದೀನಿ. ಏನಿಸ್ತದೆ ಸರ್? ಎಸ್, ನಾವು ಅತ್ಯಂತ ವಿಜೃಂಭಣೆಯಿಂದ ಇವತ್ತು ನಮ್ಮ ಹೋರಾಟಕ್ಕೆ ವಿಜಯ ಸಿಕ್ಕಿದೆ. ನಮಗೆ ನ್ಯಾಯಾಲಯ ನ್ಯಾಯ ಕೊಟ್ಟಿದೆ. ಗಣೇಶ ನಮಗೆ ಬಲ ತುಂಬಿದ್ದಾನೆ. ವಿರೋಧಿಗಳಿಗೆ ಸರಿಯಾಗಿ ಕಪಾಳ ಗೆಡ್ಡಿಗೆ ಹೊಡೆದಿದ್ದಾನೆ. ಸೊ ಇನ್ನು ನಮಗೆ ಬಹಳ ದೊಡ್ಡ ಶಕ್ತಿ ಬಂದಿದೆ ಅಂತನ್ನುವಂಥದ್ದು ಹೇಳ್ತೀನಿ. ಇನ್ನು ವಿರೋಧ ಇಲ್ಲ. ಈ ನೆಲದ ಮೇಲೆ ಗಣೇಶನ ಉತ್ಸವ ಅಲ್ಲ, ಎಲ್ಲ ಉತ್ಸವಗಳನ್ನು ಅತ್ಯಂತ ವಿಜೃಂಭಣೆಯಿಂದ ಆನಂದದಿಂದ ಆಚರಣೆ ಮಾಡುವಂಥದ್ದು ನಮ್ಮ ಧರ್ಮ, ನಮ್ಮ ಕರ್ತವ್ಯ, ನಾವು ಮಾಡೇ ಮಾಡ್ತೀವಿ ಅಂತನ್ನುವಂಥದ್ದು ಹೇಳ್ತೀನಿ. ಎಸ್, ಇದು ಒಂದು ಅರವಿಂದ ಹಿಂದೂ ಪರ ಸಂಘಟನೆಗಳಾಗಿರ್ಬೋದು, ರಾಜಕೀಯ ಪಕ್ಷಗಳಾಗಿರ್ಬೋದು, ಎಲ್ಲರಲ್ಲೂ ಕೂಡ ಪಾಲಿಕೆ ಆವರಣದಲ್ಲಿ ಸಂತಸ ವ್ಯಕ್ತವಾಗಿರುವಂಥದ್ದು. ಅರವಿಂದ್, ಥ್ಯಾಂಕ್ ಯು ಸುನೀಲ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ.